పాదాచార్య గురుభ్యో నమో నమః హరిః ఓం. శ్రీశాది దేవతారంభం శ్రీమన్ మధ్వ సుమధ్యమాం సాక్షాం మద్గురు పరంపరాం వందే గురు పరంపరాం. బ్రహ్మాంత గుర్వసాక్షాదిష్టం దైవం శ్రేయపతి ఆచార్య శ్రీమదాచార్య సంతు మే జన్మజన్మని. పూజ్యాయ రాఘవేంద్రాయ సత్యధర్మవ్రతాయ చ భజతాం కల్పవృక్షాయ నమతాం కామధేను సత్యాభిఘ్నకరాజ్యోత్తాం పంచాశద్వర్షపూజకాన్ సత్యప్రమోదతీర్థాన్ నౌమిన్యాయ సుధారకాన్ ఆపారమౌలి పర్యంతం గురూణాం ఆకృతిం స్మరే తేన విఘ్నా ప్రణశ్యంతి సిద్ధంతి చ మనోరథాః. హరిః ఓం. యశృణోతి మధు శుక్లపక్షకే వర్షనాథ సజీవాదికం ఫలం ప్రాప్నుయాత్ దురితముక్త విగ్రహం చాయుర్రథ మతులౌ యశస్సుఖం. శ్రుత్వా రాజఫలం భవతి సుఖినో శ్రుత్వా ఫలం మంత్రిణో విద్యుత్సాహసు కీర్తయ పటపటే సస్యాది నాథస్య చ. శ్రుత్వార్ఘేశ ఫలం రసారి రసారిప ఫలం ధాన్యాది నాథస్య చ. శ్రుత్వా నిరస నాయకస్య చ ఫలం ఫలంచ ఐశ్వర్యవంతః సదా. ఆయుర్వృద్ధిం పుత్ర పౌత్రాభివృద్ధిం నిత్యరోగం సంపదం చానపాయం అచ్చిన్నానా ముత్ సవానామ వాప్తిం యచ్చంత్యంతే వత్సరాదిశ ముఖ్యాః. తితయశ్రయమాప్నోతి వారాదాయుష్యవర్ధనం నక్షత్రాద్ధరతే పాపం యోగాద్రోగ నివారణం కరణాత్ కార్యసిద్ధి స్యాత్ పంచాంగ ఫలముత్తమం. ఇతీదం వత్సర ఫలం వత్సరాది తితౌ శుభం యశృణోతి నరో భక్త వత్సరం స సుఖీ భవేత్ తత్రాదౌ సాంగోపాంగం వత్సరస్య బ్రహ్మణః జన్మఫలం. ఏ శృణ్వంతి తే క్రతుఫలం భజంతే నాత్ర సంశయః. హరిః ఓం. శ్రీ గురుభ్యో నమః. ప్రతినిత్యను పంచాంగ శ్రవణ మాడబేకు, పంచాంగ నోడ్బేకు. పంచాంగదాగిద్ద ಇವತ್ತಿನ ತಿಥಿ ಯಾವುದು, ಇವತ್ತಿನ ಈ ಶಕೆ ಯಾವ ಶಕೆದಾಗಿದ್ದೀವಿ ನಾವು, ಸಂವತ್ಸರ ಯಾವುದು, ಅಯನ ಯಾವುದು, ಮಾಸ ಪಕ್ಷ ಯಾವುದು, ಮಾಸ ಯಾವುದು, ಪಕ್ಷ ಯಾವುದು, ಇವತ್ತಿನ ತಿಥಿ ಯಾವುದು, ತಿಥಿ ಎಷ್ಟೊತ್ತನ ಅದು, ಎಷ್ಟು ಗಳಿಗೆ ಅದ, ಇವತ್ತಿನ ವಾರ ಯಾವುದು, ಇವತ್ತಿನ ನಕ್ಷತ್ರ ಯಾವುದು ಮತ್ತು ಎಷ್ಟು ಗಳಿಗೆ ಅದ, ಇವತ್ತಿನ ಯೋಗ ಯಾವುದು ಅದು ಎಷ್ಟು ಗಳಿಗೆ ಅದ, ಇವತ್ತಿನ ಕರಣ ಯಾವುದು ಅದು ಎಷ್ಟಾದಂತ ಪ್ರತಿನಿತ್ಯನೂ ನೋಡಲೇಬೇಕು. ಇದು ಪ್ರತಿಯೊಬ್ಬ ಒಬ್ಬ ವ್ಯಕ್ತಿಯ ಕರ್ತವ್ಯ. ಇದರರ್ಥ ಪ್ರತಿಯೊಬ್ಬರು ಪಂಚಾಂಗ ನೋಡ್ಲಿಕ್ಕೆ ಕಲಿಬೇಕು. ಇದು ಆಗಿಲ್ಲ ಅಂತಂದ್ರೆ ಇವತ್ತಿನ ದಿನ ಚೈತ್ರ ಶುದ್ಧ ಪ್ರತಿಪದ, ಇವತ್ತಿನ ದಿನ ಪಂಚಾಂಗ ನೋಡಿದ್ರೆ, ಪಂಚಾಂಗ ಪೂಜಾ ಮಾಡಿ ಪಂಚಾಂಗ ಕೇಳಿದ್ರೆ ವರ್ಷ ಪೂರ್ತಿ ಕೇಳಿದ್ದು ಫಲ ಇರ್ತದ ಅಂತ. ಅದರ ಸಲುವಾಗಿ ಕೊನೇ ಪಕ್ಷ ಇವತ್ತಾದರೂ ಪಂಚಾಂಗ ಕೇಳಬೇಕು. ಏನಪ್ಪ ಪಂಚಾಂಗ ಅಂದ್ರೆ, ಪಂಚಾಂಗ ಅಂದ್ರೆ ಐದು ಅಂಗ ಒಂದದು. ಏನು? ತಿಥಿ, ನಕ್ಷತ್ರ, ಯೋಗ, ಕರಣ, ವಾರ, ಇವು ಐದು ಅಂಗಗಳನ್ನು ಹೊಂದಿದ್ದೇ ಪಂಚಾಂಗ. ಈ ಪಂಚಾಂಗದೊಳಗೆ ಬಹಳ ಬಹಳ ಗಣಿತಗಳಿದ್ದಾವೆ. ಹಬ್ಬ ಹರಿದಿನಗಳಿಗೆಲ್ಲ ಸೂರ್ಯ ಸಿದ್ಧಾಂತದಿಂದಲೇ ಮಾಡಬೇಕು. ಸತ್ತದ್ದನ್ನು ಹುಟ್ಟಿದ್ದನ್ನು ಮುಹೂರ್ತಾದಿಗಳನ್ನು ಎಲ್ಲನೂ ದುರ್ಗಣಿತದಿಂದಲೇ ಮಾಡಬೇಕು. ಇದು ಎಲ್ಲ ಜಗತ್ತಿನ ಮತದ ಜಗತ್ತಿನ ಎಲ್ಲರೂ ಒಪ್ಕೊಂಡದ್ದು. ಈಗ ನಾವು ಸೂರ್ಯ ಸಿದ್ಧಾಂತನೇ ನಾವೆಲ್ಲನೂ ಫಾಲೋ ಮಾಡೋದು ನಮ್ಮ ಗುರುಗಳ ಆಜ್ಞೆಯಿಂದ, ಸತ್ಯಾತ್ಮತೀರ್ಥ ಗುರುಗಳ ಆಜ್ಞೆಯಿಂದ. ನಮ್ಮ ಗುರು ಪರಂಪರೆನೂ ಹಂಗೆ ಅದ. ಹುಣಸಿಗೆ ರಾಮಾಚಾರ್ಯರು ಸಹಿತ ಅದೇ ಸೂರ್ಯ ಸಿದ್ಧಾಂತನೇ ಗಣಿತ ಕೈಭಾಗ ಮಾಡಿ ಅದನ್ನೇ ಪ್ರಚಾರ ಮಾಡ್ತಿದ್ರು. ಈ ಸೂರ್ಯ ಸಿದ್ಧಾಂತ ಮತದಿಂದ ನಾವು ಜಗತ್ತಿಂದ ಎಲ್ಲ ಉತ್ಪತ್ತಿ ಸ್ಥಿತಿ ಲಯ ತಿಳ್ಕೋಬೇಕು. ಅದಕ್ಕೆ ಕಾರಣನಾದಂತಹ ಪರಮ ನಾರಾಯಣ ಮಹಾವಿಷ್ಣು, ಆತನ ನಾಭಿಯಿಂದ ಹುಟ್ಟಿದಂತಹ ಬ್ರಹ್ಮ, ಆತನ ದಿನ ಪ್ರಮಾಣ ಮತ್ತು ಆತನ ದಿನ ವಿಶೇಷ ಅದನ್ನು ತಿಳಿಬೇಕು ನಾವು. ಬ್ರಹ್ಮನ ದಿನ ಅಂದ್ರೇನು? ಚತುರ್ಯುಗ ಸಹಸ್ರಾಣಿ ಅಂದರೆ ನಾಲ್ಕು ಯುಗಗಳು ಸಹಸ್ರ ವರ್ಷ ಆದಮೇಲೆ ಬ್ರಹ್ಮಣೋ ದಿನ ಮುಚ್ಚತ್ತೆ, ಒಂದು ದಿನ ಆಗ್ತದೆ ಒಂದು ಇದಾಗ್ತದೆ.
ಕೃತ ತ್ರೇತ ದ್ವಾಪರ ಕಲಿ ಇವು 1000 ವರ್ಷ ಆದರೆ ಬ್ರಹ್ಮನು ಒಂದು ಹಗಲು, ಮತ್ತು ಅಂಥದೇ ಒಂದು ಇನ್ನೊಂದು ಕಲ್ಪ ಆದರೆ ಕಲ್ಪ ಅಂತಂದ್ರೆ ಒಂದು ಅದು 1000 ವರ್ಷದ 4 ಯುಗಗಳು, ಅಂಥದೇ ಒಂದು ಆದರೆ ಅದು ರಾತ್ರಿ. ಹಿಂಗ ಬ್ರಹ್ಮನ ದಿನ ಇಂತಹ 360 ದಿನ ಈ ನಾವು ಇವು ಏನು 360 ದಿನಕ್ಕೆ ಒಂದು ಸಂವತ್ಸರ ಅಂಥೇಳಿ ಅವು 60 ಸಂವತ್ಸರ ಇರ್ತಾವೆ. ಇಂತಹ 100 ಸಂವತ್ಸರ ಆದರೆ ಅದು ಬ್ರಹ್ಮದೇವರಿಗೆ ಒಂದು ಆಯುಷ್ಯ ಪ್ರಮಾಣ ತಂದು ಆ 100 ವರ್ಷದೊಳಗೆ ಈಗ ಬ್ರಹ್ಮದೇವರು 50 ವರ್ಷ ಮುಗಿದು ಬಿಡ್ತಾವ. ನಾವು 51ನೇ ವರ್ಷದೊಳಗಿದ್ದೀವಿ. ಈಗ 51ನೇ ವರ್ಷದೊಳಗೆ ಮತ್ತೆ ಹಗಲು 13 ಗಳಿಗೆ ಮುಗಿದೋಗ್ಯದ. 13 ಗಳಿಗೆ ಮುಗಿದವ. ಇಷ್ಟರೊಳಗೆ ಏನಂದ್ರೆ 7 ಜನ ಮನ್ವಂತರ ಇವರಾಗೋಗ್ಯಾರ ಮನ್ವಂತರರು. ಈಗ ನಾವು 7ನೇ ಮನ್ವಂತರದೊಳಗೆ ವೈವಸ್ವತ ಮನ್ವಂತರ ಅಂತೇಳಿ ಅದರೊಳಗೆ 27 ಮಹಾಯುಗಗಳನ್ನು ಕಳೆದೀವಿ. ಇದು 28ನೇ ಮಹಾಯುಗದಾಗ ನಾವಿದ್ದದ್ದು ಅದು 28ನೇ ಮಹಾಯುಗದೊಳಗೆ 3ನೇ ಪಾದದೊಳಗೆ 3ನೇ ಚರಣದೊಳಗೆ ನಾವಿದ್ದೀವಿ. ಮಹಾಯುಗ ಅಂದ್ರೆ ಏನು? ಒಂದು ಮಹಾಯುಗಕ್ಕೆ 43,20,000 ವರ್ಷ. ಅದರೊಳಗೆ ಕೃತಯುಗ ಇರ್ತದ, ತ್ರೇತ ಇರ್ತದ, ದ್ವಾಪರ ಇರ್ತದ, ನಮ್ಮ ಕಲಿಯುಗನೂ ಇರ್ತದೆ. ಕಲಿಯುಗ ಎಲ್ಲದಕ್ಕಿಂತಲೂ ಕಡಿಮೆ ಅಂದ್ರೆ 432,000 ವರ್ಷ. ಅದರೊಳಗೆ ನಾವು ಈಗ 5,120 ವರ್ಷಗಳನ್ನು ಕಳೆದು ಬಿಟ್ಟೀವಿ. ಈಗ 5,121ನೇ ಕಲಿಯುಗದಾಗ ವರ್ಷದೊಳಗೆ ಇದೀವಿ. ಕಲಿಯುಗದ ವರ್ಷದೊಳಗೆ ಈ ಕಲಿಯುಗದೊಳಗೆ 6 ಜನ ಶತಕರ್ತರು. ಶತ ಅಂತಂದ್ರೆ ಈ ಯುಗದ ಪ್ರಧಾನರು, ಕರ್ತರು ಅಂತಂದ್ರೆ ಪ್ರಧಾನರು. ಕರ್ತರು ಅಂದ್ರೆ ಉತ್ಪತ್ತಿ ಮಾಡಿದವರಲ್ಲ, ಎಲ್ಲ ಉತ್ಪತ್ತಿ ಮಾಡಿದವರು ಭಗವಂತನೇ. ಅವರು ಕರ್ತರು ಅಂತಂದ್ರೆ ಶತಕರ್ತರು ಅಂತ ಹೆಸರು ಮಾಡಿದವರು. ಅದರೊಳಗೆ ಏನಪ್ಪ ಅಂತಂದ್ರೆ ಮೊದಲ ಹಸ್ತಿನಾವತದೊಳಗೆ ಧರ್ಮರಾಜ, ಯಾಕಂದ್ರೆ ಅವರು ಕೊನೀ ದಿನಗಳ ಕಲಿಯುಗದ ಮೊದಲನೇ ಪಾದದೊಳಗೆ ಮೊದಲು ಸ್ವಲ್ಪ ದಿನಗಳಿದ್ದರು. ಹೀಗಾಗಿ ಧರ್ಮರಾಜ ಅತ್ತೊಂದು 3,044 ವರ್ಷ ಆಗ್ಯದ. ಅಲ್ಲಿಂದ ಉಜ್ಜಯಿನಿ ರಾಜ ವಿಕ್ರಮರಾಜ, ವಿಕ್ರಮ ಶತವರ್ಷ ಅಂತ ಹೇಳ್ತೇವೆ ನಾವು, ಅತ್ತೊಂದು 135 ವರ್ಷ. ಪ್ರತಿ ಶಾಲಿವಾಹನ ಶಕ 18,000 ವರ್ಷ, ಶಾಲಿವಾಹನ ಶಕ ಅಂತ ಹೇಳ್ತೀವಲ್ಲ ನಾವು. ಆ ಶಾಲಿವಾಹನ ಶಕದೊಳಗೆ ನಾವೀಗ 1941 ಶಕ ಮುಗಿಸೀವಿ. 43ನೇ ಶಾಲಿವಾಹನ ಶಕ ವರ್ಷದಾಗ ಇದ್ದೀವಿ. ನಮ್ಮ ಬಾಜು ಇರೋಂಥ ರಾಘವೇಂದ್ರ ಸ್ವಾಮಿಗಳದ್ದು ಸಹಿತ ಶಕ ವರ್ಷ 350 ವರ್ಷ ಮುಗಿದದ. ಹಿಂಗೆ ಶಕ ಇವರೆಲ್ಲ ಶತಕರ್ತರು. ನಮ್ಮ ಇದರೊಳಗೂ ಸಹಿತ ಶತಕರ್ತರು ಇದ್ದಾರೆ. ಮಧ್ವಾಚಾರ್ಯ ಶಕಪುರುಷರು ಇದ್ದಾರೆ. ಮಧ್ವಾಚಾರ್ಯ 820 ವರ್ಷಗಳನ್ನು ಮುಗಿಸಿವಿ. ಮಧ್ವಾಚಾರ್ಯ ಪರಂಪರೆ ಒಳಗೆ ಬಂದಂಥ ಬಹಳಷ್ಟು ಜನ ಗುರುಗಳಿದ್ದಾರೆ. ಅದರೊಳಗೆ ರಾಯರು ಒಂದು. ಈ ಶಾರ್ವರಿ ನಾಮ ಸಂವತ್ಸರದೊಳಗೆ ರಾಜ ಆಗಿ ಬುಧ ಇದ್ದಾನೆ. ಬುಧ ರಾಜ ಇದ್ದಿದ್ದಕ್ಕೆ ಅತ್ಯಂತ ಒಳ್ಳೆಯ ಫಲ ಸಿಗ್ತದೆ ನಮ್ಗೆ. ಬುಧ ಏನಂದ್ರೆ ನಪುಂಸಕ ಗ್ರಹ. ದೇವಾನ್ ದೇವತೆಯೊಳಗೆ ನಾನು ನಪುಂಸಕ ಇದ್ದೀನಿ ಅಂಥೇಳಿ ಯಾರೇ ನಪುಂಸಕ ಇದ್ದರು ಅದ್ರದ್ದೊಂದು ಅವ್ರಿಗೆ ಗಿಲ್ಟಿ ಇದಿರ್ತದೆ. ಆ ಗಿಲ್ಟಿ ಇದ್ದಿದ್ದಕ್ಕೆ ಮಂದಿಗೆ ಅದನ್ನು ತೋರ್ಗೊಡಿಸ್ಬಾರ್ದಂತೇಳಿ ವಿವಾಹಾದಿ ಮಂಗಳ ಕಾರ್ಯಗಳು ಇಂಥವು ಏನು ಶುಭ ಕಾರ್ಯಗಳು ಹೆಚ್ಚೆಚ್ಚಿಗೆ ಮಾಡಿಸ್ತಾನೆ ಬುಧ. ಈ ಸಾರಿ ಏನಪ್ಪ ಭೂಮಿ ಒಳಗೆ ಬೆಳೆಗಳು ಯಾವುದೇ ರೋಗಗಳು ಇರಲಾರ್ದಂಗೆ ಬೆಳಿತೇವೆ. ಒಳ್ಳೆ ಫಲ ಬರ್ತದೆ. ಮಳೆ ಸಹಿತ ಒಳ್ಳೆ ಹದಕ್ಕಿರ್ತದೆ. ಅಲ್ಲಿಂದ ಜನ ಸಹಿತ ದಾನ ಧರ್ಮ ಹೆಚ್ಚಿಗೆ ಮಾಡ್ಬೇಕಂತಾರೆ. ಅದೇನು ಪಾಪದ ಫೀಲಿಂಗ್ಸು ಏನು ಕತ್ತಿನೋ ಗೊತ್ತಿಲ್ಲ. ದೇವ್ರ ಮೇಲೆ ಹೆಚ್ಚಿನ ಭಕ್ತಿ ಆಗ್ತದೆ, ದಾನ ಧರ್ಮ ಹೆಚ್ಚಿಗೆ ಮಾಡ್ಬೇಕು ಅನಿಸ್ತಾರೆ ಈ ವರ್ಷ. ಅಲ್ಲಿಂದ ಈ ಜನಗಳು ಈಗೇನು ಎಲ್ಲ ಕರೋನಾ ಅದು ಇದು ವೈರಸ್ ಬಂದು ಏನು ಹೆಣ ಹಾಕಿದ ಮುಂದೇನ ಈ ವರ್ಷ ಅದು ಅಂಥವು ಯಾವುದೇ ಭಯ ಬೀತಿ ಇಲ್ಲ. ಯಾಕಂತಂದ್ರೆ ಬುಧ ತಾನು ಸ್ವಂತ ಇದ್ದಾಗ ಒಳ್ಳೆಯವನು ಒಳ್ಳೆಯ ಫಲ ಕೊಡ್ತಾನೆ. ಅಲ್ಲಿಂದ ಮಂತ್ರಿಯಾಗಿ ಚಂದ್ರ ಮಂತ್ರಿ ಇದ್ರೆ ಏನು ಅಂತಂದ್ರೆ ಚಂದ್ರ 15 ದಿವಸ ಅತ್ಯಂತ ಪ್ರಕಾರ ಅತ್ಯಂತ ಶಾಂತ ಅತ್ಯಂತ ಪೂರ್ಣವಾಗಿರ್ತಾನೆ. 15 ದಿವಸ ಕ್ಷೀಣ ಆಗ್ತಾನೆ. ಕ್ಷೀಣ ಆದಾಗೆಲ್ಲ ಆತ ತನ್ನದೇ ಆದಂಥ ಕೆಟ್ಟ ಫಲಗಳನ್ನು ಕೊಡ್ತಾನೆ. ಹೀಗಾಗಿ ಈ ಸಾರಿ ಮಂತ್ರಿ ಆತ ಆದದ್ದಕ್ಕೆ ಆ 15 ದಿವಸ ಜನ ಆನಂದ ಏನಿರ್ತಲ್ಲ ಆನಂದ ಅನುಭವಿಸ್ತಾರೆ. ಆನಂದ ಅನುಭವಿಸಿದ್ದು ಮುಂದಿನ 15